ಬೇರೆ ಜಾನರ್ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ, ಈ ತರ ಸಿನಿಮಾಗಳು ತುಂಬಾ ರೇರ್ ಎಕ್ಸ್ಪೆರಿಮೆಂಟಲ್ ಮೂವಿ ಕನ್ನಡ ಇಂಡಸ್ಟ್ರಿಗೆ. ಸೊ ಸಾಕಷ್ಟು ಸೀನ್ಗಳಲ್ಲಿ ನಿಮ್ಮನ್ನ ನಾವು ನೋಡಿದಾಗ ಮಣಿರತ್ನಂ ಅವರ ಸಿನಿಮಾಗಳಲ್ಲಿ ಸುವಾಸಿನಿ ಆಕ್ಚುಲಿ ನಾನು ಮೊದಲನೇ ಸತಿ ನೋಡ್ತಿರೋದು, ಕ್ವೈಟ್ ಎಮೋಷನಲ್. ನನಗೆ ಶೂಟ್ ಮಾಡಿದಾಗ ಅಫ್ಕೋರ್ಸ್ ನಮಗೆ ಸೀಕ್ವೆನ್ಸ್ ಗೊತ್ತಿತ್ತು, ಸ್ಕ್ರಿಪ್ಟ್ ಓದಿದ್ವಿ, ಆದರೆ ಹೇಗೆ ಕಾಣಿಸುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಪ್ರತಿ ಸತಿ ನಾನು ಸ್ಕ್ರೀನ್ ಮೇಲೆ ಬಂದಾಗ ನನಗೆ ಅಯ್ಯೋ ಅಂತ ಅನ್ನಿಸ್ತಾ ಇತ್ತು, ನಮ್ಗೆ ಅದಾಗತ್ತಲ್ಲ. ಬಟ್ ಆನೆಸ್ಟ್ಲಿ ತುಂಬ ಕಡೆ ತುಂಬ ಎಮೋಷ್ನಲ್ ಆದ್ವಿ. ಅದು ನಾವು ಶೂಟ್ ಮಾಡಬೇಕಾದ್ರೆ ನಂಗೆ ಹಂಗೆ ಅನಿಸಿರಲಿಲ್ಲ. ಎಷ್ಟೊಂದು ಕಡೆ ಏನು ಮಾಡಿದ್ವಿ ಅಂತ ನಾವು ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಖುಷಿಯಾಗುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ, ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಐ ಆಮ್ ಜಸ್ಟ್ ಗ್ರೇಟ್ಫುಲ್. ನಾನು ತುಂಬ ಖುಷಿಯಾಗಿದ್ದೀನಿ. ಸಿನಿಮಾ ಬಿಟ್ಟು ನಿಜ ಜೀವನದಲ್ಲಿ ಯಾರಾದರೂ ಕೊನೆ ಕ್ಷಣಗಳಲ್ಲಿ ಇರೋರನ್ನ ನೀವು ಮೀಟ್ ಮಾಡಿದ್ದುಂಟ? ಈಗ ಇನ್ನೇನು ಹಾಲು ಬಿಡ್ತಿದ್ದಾರೆ ಅಂತೆಲ್ಲ ಹೇಳ್ತಾರಲ್ಲ, ಅಂಥ ಕ್ಷಣಗಳಲ್ಲಿ ಯಾರನ್ನಾದರೂ ಭೇಟಿಯಾಗಿದ್ದುಂಟ? ಅಂದರೆ ಇಮ್ಮಿಡಿಯೇಟ್ ಫ್ಯಾಮಿಲಿ ಅಂತಂದರೆ ನಮ್ಮ ಅಜ್ಜಿ ನಾನು ನೋಡಿದ್ದೆ ಆ ಥರ ಅಷ್ಟು ಹತ್ತಿರದಲ್ಲಿ. ಸುಮಾರು ಎಲ್ಲ ಟ್ರೈ ಮಾಡಿದ್ವಿ ಉಳಿಸ್ಕೊಳ್ಳೋದಕ್ಕೆ, ಆದರೆ ಒಂದ್ಸರ್ತಿ ಟೈಮ್ ಆಯಿತು ಅಂದರೆ ಅದೇ ಅಂತಾರಲ್ಲ. ಸೊ ತುಂಬ ಹತ್ತಿರದಲ್ಲಿ ನನ್ನ ಫ್ಯಾಮಿಲಿ ಇಲ್ಲಾಂದರೆ ನನ್ನ ಅಜ್ಜಿನೇ ನೋಡಿದ್ದು. ಒಂದು ರೀತಿಯಲ್ಲಿ ತುಂಬ ಹೆದರಿಕೆ ತರಿಸುವಂಥ ಒಂದು ಸೈಲೆನ್ಸ್, ಆ ಮೌನ ಒಂಥರ ಪ್ರೇರಣೆ ಕಂಫರ್ಟಬಲ್ ಆಗಿರುತ್ತೆ ಸಿನಿಮಾದಲ್ಲಿ. ಸೊ ಆ ಒಂದು ಕಾಂಟ್ರಾಸ್ಟ್ ಮಾಡಿದಾಗ ಒಂದು ಸ್ವಲ್ಪ ಕಷ್ಟ ಆಯಿತು, ಆದರೆ ಆ ಪಾತ್ರ ಹಾಗೆ. ಸೊ ಹತ್ತಿರದಲ್ಲಿ ಅಂದರೆ ಎಸ್, ಅವ್ರನ್ನ ನೋಡಿರೋದು. ಸಾಕಷ್ಟು ಸಂಬಂಧಗಳು, ಎಷ್ಟೋ ಸಂಬಂಧಗಳು ಇಷ್ಟ ಇಲ್ಲದಿದ್ರು ಸಹ ಅನವಶ್ಯಕವಾಗಿ ಅಥವಾ ಅದು ಆ ಒಂದು ಸಂದರ್ಭಕ್ಕೆ ಹೊಂದಿಕೊಂಡು ಬದುಕುವಂಥ ಕ್ಷಣಗಳಿರುತ್ತೆ. ಅಂದರೆ ಮನಸ್ಥಿತಿಗಳಿಗೆ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಬದುಕಲೇಬೇಕಾಗಿರುವಂಥ ಅನಿವಾರ್ಯತೆಯಲ್ಲಿ ಬದುಕ್ತಾ ಇರ್ತಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಎಸ್ಪೆಷಲಿ ಹೆಣ್ಮಕ್ಳು, ಯಾಕಂದರೆ ನಾವು ಎಷ್ಟೊಂದು ವಿಷಯಗಳನ್ನ ಅರಿತ್ಕೋಬೇಕಾಗತ್ತೆ, ಆಮೇಲೆ ಸುಮ್ಮನೆ ಇರಬೇಕಾಗತ್ತೆ, ಆದಷ್ಟು ಅದನ್ನು ಮರೆತು ನಾವು ಸಂಸಾರ ನಡೆಸೋದ್ರಲ್ಲೋ ಅಥವಾ ಮನೆ ನಡೆಸೋದ್ರಲ್ಲೋ ಎಲ್ಲೋ ಸುಮ್ಮನೆ ಇರಬೇಕು, ಎಲ್ಲ ಸಹಿಸ್ಕೋಬೇಕು, ಹಲ್ ಕಚ್ಕೊಂಡು ಜೀವನ ಮಾಡಬೇಕು ಅಂತಲೇ ಹೇಳ್ಕೊಟ್ಟಿರ್ತಾರೆ. ಸೊ ಅಂಥವ್ರಿಗೆ ನಾನು ಹೇಳೋದೇನಂತಂದರೆ, ಯುನೋ ಯಾವಾಗಲೂ ನಮ್ಮ ಲೈಫ್ನ ನಾವು ಕಂಡ್ಕೋಬೇಕಾಗತ್ತೆ, ನಮ್ಮ ಯೂನಿವರ್ಸ್ ನಮ್ಮ ಎನ್ವೈರ್ಮೆಂಟ್ನ ನಾವು ಭದ್ರ ಮಾಡ್ಕೊಳ್ಬೇಕಾಗತ್ತೆ. ಯಾವಾಗಲೂ ಸರ್ಕಮ್ಸ್ಟೆನ್ಸ್ಗೆ ನಾವು ಗುರಿಯಾಗಿ ತಡ್ಕೊಳ್ಳೋದು, ನೋವನ್ನು ಹಂಚ್ಕೊಳ್ಳದೆ ಇರೋದು, ಇದೆಲ್ಲ ಎಲ್ಲೋ ಒಂದು ಕಡೆ ಒಂದು ಹೊಡೆತ ಬೀಳುತ್ತೆ ಅಂತ ಅನ್ಸುತ್ತೆ. ಸೊ ನನಗನ್ಸೋದು ಆದಷ್ಟು ಮಾತಾಡಬೇಕು, ಎಲ್ಲಿ ಸರಿ ಇಲ್ಲ ಅಂತ ಅನ್ಸುತ್ತೋ ಅವಾಗ ಖಂಡಿತ ಧ್ವನಿ ಏರಿಸಬೇಕು ಅನ್ಸುತ್ತೆ. ಮೇಲನ ಸಿನಿಮಾದಲ್ಲಿ ಯಾರು ಪಾರ್ವತಿ ಮೆನನ್ ಬ್ರೆಡ್ ಜಾಮ್ ಪದೇ ಪದೇ ಮಾಡ್ಕೊಡೋದು, ಆಕ್ಚುಲಿ ಹೌದು, ನಾನು ಅದೆಷ್ಟೊಂದು ಸತಿ ನಮಗೆ ಚೇಂಜ್ ಮಾಡಿಸಿ ಮಾಡಬೇಕಾದ್ರೆ ಅದು ಎಷ್ಟು ಸತಿ ಬಳಸ್ತಾರೆ ಅಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಕೊನೆಗೆ ಬಂದಾಗ ಎಲ್ಲರೂ ನಗಕ್ಕೆ ಶುರು ಮಾಡಿದ್ರು, ಓ ಮೇಡಮ್ ತಿರ್ಗಾ ದೋಸೆ ಹಾಕಕ್ಕೆ ಬಂದರು ಅಂತ. ಬಟ್ ಆ್ಯಕ್ಚುಲಿ ಅದು ಅವಳ ಒಂದು ಮೊನಾಟನಿ ತೋರಿಸುತ್ತೆ, ಅವಳ ಜೀವನದಲ್ಲಿ ಬೇರೆ ಏನೂ ಹೊಸದಿಲ್ಲ, ಅಟ್ಲೀಸ್ಟ್ ಅವಳು ತಿನ್ನುವಂಥ ಆಹಾರನೂ ಹೊಸದಿಲ್ಲ ಅಂತ ತೋರಿಸುತ್ತೆ. ಬಟ್ ಇಟ್ಸ್ ಫನಿ, ಆದರೆ ಎಷ್ಟೊಂದು ಕಡೆ ಹಾಗೆ ಅಲ್ಲ. ಇನ್ಫ್ಯಾಕ್ಟ್ ನಾನು ರಾಜ್ ಹೇಳ್ತಿದ್ರು ಅವ್ರು ಯಾವ್ಯಾವ ಕಡೆ ನೋಡಿದ್ರು ಉತ್ತರ ಕನ್ನಡದಲ್ಲಿ ಅಂತ. ಆ್ಯಕ್ಚುಲಿ ಕೇರಳದಲ್ಲೂ ನಾನು ಹೆಚ್ಚಾಗಿ ನೋಡಿದ್ದೀನಿ, ಏನಿಲ್ಲ ಅಂದರೂ ದೋಸೆ ಇರುತ್ತೆ. ಒಂದು ನಮ್ಮ ನಾನು ರೇಡಿಯೋ ಮಿರ್ಚಿಲಿ ಕೆಲಸ ಮಾಡಬೇಕಾದ್ರೆ ನನಗೆ ಜ್ಞಾಪಕ ಬರುತ್ತೆ, ನಮ್ಮ ಪ್ಯಾಂಟ್ರಿಲಿ ಕೆಲಸ ಮಾಡೋರು ಅವ್ರಿಗೂ ಅಷ್ಟೇ, ಅಲ್ಲಿ ಒಂದು ಮೆಸ್ಸಲ್ಲಿ ಏನಿಲ್ಲಾಂದ್ರೂ ಒಂದೆರಡು ದೋಸೆ ತೊಗೊಂಡು ಬನ್ನಿ ಅಂತಿದ್ವಿ ಪ್ರತಿದಿನ ದೋಸೆ ತಿಂತದಿದ್ದು ಅವಾಗ. ಅದಾದಮೇಲೆ ಈ ಸಿನಿಮಾ ಟೈಮಲ್ಲೇ ಪ್ರತಿದಿನ ದೋಸೆ ಮಾಡಿರೋದು. Thank you, ma'am. Thank you. Thanks a lot.